ಹರಿಯಾಣ ಸ್ಟಿಲರ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿತ್ತು. ಈ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿತು. ಈ ಪಂದ್ಯದಲ್ಲಿ ಹರಿಯಾಣ ಸ್ಟಿಲರ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳು ತಲಾ 39 ಅಂಕಗಳನ್ನ ಕಲೆ ಹಾಕಿದವು. ತೆಲುಗು ಟೈಟನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಹರಿಯಾಣ ಸ್ಟಿಲರ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನ ತೋರಿದಂತಹ ವಿಕಾಸ್ ಕಂಡೋಲು 10 ರೈಡಿಂಗ್ ಅಂಕಗಳನ್ನ ಪಡೆದುಕೊಂಡರೆ, ರೋಹಿತ್ ಕುಲಿಯಾ ಮತ್ತು ವಿನಯ್ ತಲಾ 8 ರೈಡಿಂಗ್ ಅಂಕಗಳನ್ನ ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ತೆಲುಗು ಟೈಟನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಹರಿಯಾಣ ಸ್ಟಿಲರ್ಸ್ ತಂಡದ ಪರವಾಗಿ ಜೈದೀಪ್ 4 ಟ್ಯಾಕಲ್ ಪಾಯಿಂಟ್ಗಳನ್ನ ಪಡೆದುಕೊಂಡರು. ಇನ್ನು ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಟೈಟನ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನ ತೋರಿದಂತಹ ಅಂಕಿತ್ ಬೆನಿವಾಲ್ 10 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ, ರೋಹಿತ್ ಕುಮಾರ್ ಒಟ್ಟಾರೆಯಾಗಿ 8 ಅಂಕಗಳನ್ನ ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಸಂದೀಪ್ ಕಂಡಾಲಾ ಒಂದು ಉತ್ತಮವಾದಂತಹ ಡಿಫೆನ್ಸಿವ್ ಪ್ರದರ್ಶನವನ್ನು ತೋರುವುದರ ಮೂಲಕ 6 ಟ್ಯಾಕಲ್ ಪಾಯಿಂಟ್ಗಳನ್ನ ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಕಳೆದ ಕೆಲವು ಪಂದ್ಯಗಳಿಂದ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ವಿಫಲವಾಗುತ್ತಿದ್ದಂತಹ ರೋಹಿತ್ ಕುಮಾರ್ ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಗಮನ ಸೆಳೆದರು ಅಂತಾನೆ ಹೇಳಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕಳಪೆ ಪ್ರದರ್ಶನವನ್ನು ತೋರುತ್ತಿದ್ದಂತಹ ರೋಹಿತ್ ಕುಮಾರ್ ಅವರ ಪ್ರೊ ಕಬಡ್ಡಿ ಕರಿಯರ್ ಕಥಮಾಯಿತು ಎಂಬ ಭಾವನೆಯಲ್ಲಿ ಕಬಡ್ಡಿ ಪ್ರಿಯರಿದ್ದರು. ಆದರೆ ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ರೋಹಿತ್ ಕುಮಾರ್ ಮತ್ತೆ ಪ್ರೊ ಕಬಡ್ಡಿಯಲ್ಲಿ ಮಿಂಚುವಂತಹ ಮುನ್ಸೂಚನೆಯನ್ನು ನೀಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಟ್ಟಾರೆಯಾಗಿ ರೋಹಿತ್ ಕುಮಾರ್ 8 ಅಂಕಗಳನ್ನ ಪಡೆದುಕೊಂಡರು. ಇದರಲ್ಲಿ 3 ಟಚ್ ಪಾಯಿಂಟ್ ಗಳಾಗಿದ್ದರೆ 2 ಬೋನಸ್ ಪಾಯಿಂಟ್ ಗಳಾಗಿದ್ದವು. ಇನ್ನು ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ರೋಹಿತ್ ಕುಮಾರ್ 3 ಟ್ಯಾಕಲ್ ಪಾಯಿಂಟ್ ಗಳನ್ನ ಪಡೆದುಕೊಂಡರು ಕೂಡ. ಅದರಲ್ಲೂ ರೋಹಿತ್ ಕುಮಾರ್ ದ್ವಿತೀಯಾರ್ಧದ 5ನೇ ನಿಮಿಷದಲ್ಲಿ ಮಾಡಿದಂತಹ ಒಂದು ಅದ್ಭುತ ರೈಡ್ ಅನ್ನು ನೋಡಿ ರೋಹಿತ್ ಕುಮಾರ್ ಅಭಿಮಾನಿಗಳು ಫುಲ್ ಖುಷಿಯಾದರು ಅಂತಾನೆ ಹೇಳಬಹುದಾಗಿದೆ. 5ನೇ ನಿಮಿಷದಲ್ಲಿ ತೆಲುಗು ಟೈಟನ್ಸ್ ತಂಡದ ಪರವಾಗಿ ರೈಡ್ ಗೆ ಬಂದಂತಹ ರೋಹಿತ್ ಕುಮಾರ್ ಆ ರೈಡ್ ನಲ್ಲಿ 3 ಟಚ್ ಪಾಯಿಂಟ್ ಗಳ ಜೊತೆಗೆ ಒಂದು ಬೋನಸ್ ಪಾಯಿಂಟ್ ಅನ್ನು ಕೂಡ ಪಡೆದುಕೊಂಡರು. ಹೀಗೆ ಒಟ್ಟಾರೆಯಾಗಿ 4 ಅಂಕಗಳನ್ನ ಆ ರೈಡ್ ನಲ್ಲಿ ಪಡೆದುಕೊಳ್ಳುವುದರ ಮೂಲಕ ಒಂದು ಸೂಪರ್ ಡೂಪರ್ ರೈಡ್ ಅನ್ನ ಮಾಡಿದರು. ರೋಹಿತ್ ಕುಮಾರ್ ಅವರ ಈ ಸೂಪರ್ ಡೂಪರ್ ರೈಡ್ ಅನ್ನ ನೋಡಿ ತೆಲುಗು ಟೈಟನ್ಸ್ ತಂಡದ ಕೋಚ್ ಎದೆಯುಬ್ಬಿಸಿ ರೋಹಿತ್ ಕುಮಾರ್ ಗೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದರು ಅಂತಾನೆ ಹೇಳಬಹುದಾಗಿದೆ. ರೋಹಿತ್ ಕುಮಾರ್ ಅವರ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ತೆಲುಗು ಟೈಟನ್ಸ್ ತಂಡ ಈ ಬಾರಿ ರೋಹಿತ್ ಕುಮಾರ್ ಅವರಿಗೆ $35 ಲಕ್ಷ ಕೊಟ್ಟು ಖರೀದಿ ಮಾಡಿತ್ತು. ಆದರೆ ರೋಹಿತ್ ಕುಮಾರ್ ಇದುವರೆಗೆ ಹೇಳಿಕೊಳ್ಳುವಂತಹ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೆಲುಗು ಟೈಟನ್ಸ್ ತಂಡದ ಪರವಾಗಿ ತೋರಲಿಲ್ಲ. ಆದರೆ ಹರಿಯಾಣ ಸ್ಟಿಲರ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ತಮ್ಮ ಫಾರ್ಮ್ ಗೆ ರೋಹಿತ್ ಕುಮಾರ್ ಮರಳಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರೋಹಿತ್ ಕುಮಾರ್ ಕಡೆಯಿಂದ ಇನ್ನಷ್ಟು ಉತ್ತಮವಾದಂತಹ ಪ್ರದರ್ಶನದ ನಿರೀಕ್ಷೆಯಲ್ಲಿ ತೆಲುಗು ಟೈಟನ್ಸ್ ತಂಡವಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಹರಿಯಾಣ ಸ್ಟಿಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ತೆಲುಗು ಟೈಟನ್ಸ್ ತಂಡದ ಪರವಾಗಿ ರೋಹಿತ್ ಕುಮಾರ್ ಮಾಡಿದಂತಹ ಈ ಒಂದು ಸೂಪರ್ ರೈಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.